subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅನ್ನದ ಕೇಸರಿ ಬಾತ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ನಾನು ಒಂದು ಟೀ ಸ್ಪೂನು ದನದ ತುಪ್ಪನ ಕುಕ್ಕರ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದ್ರ ಹಾಕ್ಕೊಳ್ಳಿ. ಅದು ಕರಗತ್ತಲ್ಲ, ಅದಕ್ಕೆ 4 ಲವಂಗ ಹಾಕಿ. ಈ ಲವಂಗ ಇದರಲ್ಲೇ ಹುರಿಯೋ ಪರ್ಪಸ್ ಏನು ಅಂದರೆ, ಲವಂಗ ಮತ್ತು ಇವಾಗ ಇದು ಕ್ರಷ್ ಮಾಡಿರೋಂಥ ಕಾರ್ಡಮಮ್ ಅರ್ಧ ಪಾಲು ಹಾಕ್ಕೊಳ್ಳಿ. ಏನಂದರೆ ಅನ್ನಕ್ಕೆ ಇದರಿಂದ ಡೈರೆಕ್ಟಾಗಿ ಬೇಯಬೇಕಾದ್ರೆ ಇದು ಎರಡರದ್ದು ಪರಿಮಳ ಬಂದುಬಿಡುತ್ತೆ, ಅರೋಮ್ಯಾಟಿಕ್ ಆಗುತ್ತೆ ಅನ್ನ. ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಫ್ಯೂ ಸೆಕೆಂಡ್ಸು. ಅದಕ್ಕೆ ಇವಾಗ ನಾನು ತೊಳೆದಿಟ್ಟಿದ್ದೀನಿ ಬಾಸುಮತಿ ಅಕ್ಕಿ ಅರ್ಧ ಕಪ್ಪು, ಮತ್ತು ನೀರೆಲ್ಲ ಡ್ರೈನ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಒಂದು 20 ಸೆಕೆಂಡ್ಸು ಅದರಲ್ಲಿ ಇದು ಕೈ ಆಡಿಸ್ಕೊಳ್ಳಿ ತುಪ್ಪದಲ್ಲಿ, ಸೊ ದಟ್ ಅದಕ್ಕೆ ತುಪ್ಪನೂ ಚೆನ್ನಾಗಿ ತಾಗುತ್ತೆ. ಈಗ ಅದಕ್ಕೆ ನೀರು ಎಷ್ಟು ಬೇಕು, ಒಂದು 1/4 ಕಪ್ಪಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೆದು ಆಗೋ ತನಕ ಕುಕ್ ಮಾಡಿ. ಈಗ ಇನ್ನೊಂದು ಕಡೆ ನಾವಿವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೋಬೇಕಾಗುತ್ತೆ. 4 ಟೀಸ್ಪೂನು ತುಪ್ಪನ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿಡಿ ಅದು ಕಾಯತ್ಲು. ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಳ್ಳಿ, ಮತ್ತು ಅದು ಅದರಲ್ಲಿ ಕೈ ಆಡಿಸ್ಕೊಳ್ಳಿ. ಅದು ಪಫಪ್ ಆಗಿ ಬರಬೇಕು, ಉಬ್ಬಿ ಬರಬೇಕು, ಆವಾಗ ಅದು ಹುರಿದಿದೆ ಅಂತ ಅರ್ಥ. ನೋಡಿ, ಉಬ್ಬುತ್ತಾ ಇದೆ ಈಗ, ಹೌದಾ? ಅದನ್ನು ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಸ್ವಲ್ಪ ಗೋಡಂಬಿಗಳು ಹಾಕ್ಕೊಳ್ಳಿ. ಗೋಡಂಬಿನೂ ಅಷ್ಟೇ, ಅದರಲ್ಲಿ ಕೈ ಆಡಿಸ್ಕೊಂಡು. ತುಂಬ ಬ್ರೌನ್ ಮಾಡೋದು ಬೇಡ, ಸ್ವಲ್ಪ ಹುರಿದಿದ್ದು ಹುರಿದ್ರೆ ಸಾಕು. ತುಂಬ ಬ್ರೌನ್ ಮಾಡಿಬಿಟ್ರೆ ಒಂಥರ ಇದಾಗಿದ್ದು ಕರಟಿದ್ದು ವಾಸನೆ ಬರುತ್ತೆ ತಿನ್ನಬೇಕಾದ್ರೆ. ಇಷ್ಟು ಸಾಕು, ಇವಾಗ ಆಯ್ತದು. ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಆಯ್ತಲ್ಲ? ಈಗ ಪಿಸ್ತಾ ಇದೆಯಲ್ಲ, ಇದು ಅದಕ್ಕೆ ಸಾಲ್ಟ್ ಇಲ್ಲ, ಉಪ್ಪಿಲ್ಲದೆ ಇರೋ ಪಿಸ್ತಾನ ಸ್ಲೈಸ್ ಮಾಡಿಟ್ಟಿದ್ದೀನಿ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಅದೇನು ಒಂದು ಫ್ಯೂ ಸೆಕೆಂಡ್ಸಲ್ಲೇ ಆಗಿಬಿಡುತ್ತೆ, ಯಾಕಂದರೆ ಅದು ಹೋಲ್ ಅಲ್ಲ ಅಲ್ವಾ, ಸ್ಲೈಸಸ್ ಅಲ್ವಾ. ಅದನ್ನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಬಾದಾಮಿನೂ ಸ್ಲೈಸಸ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಅದರಲ್ಲೇ ಹುರ್ಕೊಳ್ಳಿ, ಆಯ್ತಲ್ಲ? ಇವಾಗ ನೋಡಿ, ಕೈ ಆಡಿಸ್ಕೊಂಡ್ಬಿಟ್ರೆ ಹುರಿದು ಬಂದುಬಿಡುತ್ತೆ. ಇದನ್ನೆಲ್ಲ ನಾನು ಹೋಲ್ ಯಾಕೆ ಹಾಕಲಿಲ್ಲ ಅಂದರೆ, ತಿನ್ನಬೇಕಾದ್ರೆ ತುಂಬ ತ್ರಾಸಾಗುತ್ತೆ. ಇದು ಹೆಂಗಿದ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಗೋಡಂಬಿ ದ್ರಾಕ್ಷಿ ಹೋಲ್ ಹಾಕಿದರೆ ಪರವಾಗಿಲ್ಲ, ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ತೋರಿಸಿದ್ದೀನಿ, ನೋಡಿ, ಆಯ್ತಲ್ಲ? ಈಗ ಸ್ವಲ್ಪ ಬಿಸಿ ಹಾಲಿಗೆ ಕೇಸರಿ ಎಸಳು ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕರಗಿಸಿ ಇಟ್ಕೊಳ್ಳಿ, ನೋಡಿ, ಆಯ್ತಲ್ಲ? ಇವಾಗ ಅದೇ ಕಾವಲಿಗೆ ಈ ಕೇಸರಿ ಹಾಲನ್ನ ಹಾಕ್ಕೊಳ್ಳಿ, ಆಯ್ತಲ್ಲ? ಇವಾಗ ನೋಡಿ, ಕುದಿ ಬರ್ತಾ ಇದೆ. ಇದು ಸಾಕಾಗೋದಿಲ್ಲ, ಅದರಿಂದ ಇವಾಗ ಅದಕ್ಕೆ ಸಕ್ಕರೆ ಎಷ್ಟು, ಒಂದು 1/2 ಕಪ್ ಸಾಕಿದರೆ ಸಾಕಾಗುತ್ತೆ. 1/2 ಕಪ್ ಅಕ್ಕಿಗೆ 1/2 ಕಪ್ ಸಕ್ಕರೆ, ಅಷ್ಟೇ ಲೆಕ್ಕ, ಅದು ಕರೆಕ್ಟಾಗುತ್ತೆ. ಈಗ ಅದೇನಾಗ್ಬಿಡುತ್ತೆ, ಇಷ್ಟೇ ಹಾಲಲ್ಲಿ ನಾವು ಕರಗಿಸೋಕೆ ಹೋಗ್ಬಿಟ್ರೆ ಅಂಟು ಬಂದುಬಿಡುತ್ತೆ, ನಮಗೆ ಅಂಟು ಮಾಡೋ ಕೆಲಸ ಇಲ್ಲ. ಸೊ ಇನ್ನೊಂದು ಸ್ವಲ್ಪ ಒಂದು 1/2 ಕಪ್ ಹಾಲು ಹಾಕೋದು ಒಳ್ಳೇದು. ಅದಕ್ಕೆ ನೋಡಿ, ಹಾಕಿದ್ದೀನಿ ನೋಡಿ, ಒಂದು 1/2 ಕಪ್ ಹಾಲು ಹಾಕ್ಬಿಟ್ರೆ ಅದರಲ್ಲಿ ಚೆನ್ನಾಗಿ ಕರಗಿ ಬಂದುಬಿಡುತ್ತೆ. ಅದು ಅಂಟುಗಿಂಟೇನೂ ಬರಬಾರ್ದು, ಅಂಟು ಬಂದರೆ ಚೆನ್ನಾಗಾಗಲ್ಲ. ಜಸ್ಟ್ ಕುದಿ ಬಂದರೆ ಸಾಕು ಅಷ್ಟೇ. ನೋಡಿ, ಇವಾಗ ಸಕ್ಕರೆ ಕರಗ್ತಾ ಇದೆ ನೋಡಿ, ಹೌದಾ? ನೋಡಿ, ತೆಳು ಆಗ್ಬಿಡುತ್ತೆ ಈಗ, ಹೌದಾ? ಎಷ್ಟು ಚೆನ್ನಾಗಿ ಕರ್ಕೊಂಬಂದ್ಬಿಡ್ತು ನೋಡಿ, ಇವಾಗ ನೋಡಿ, ಚೆನ್ನಾಗಿ ಕರಗ್ಬಿಡ್ತು. ಸಾಕು, ಈಗ ಬಾಯ್ಲ್ ಆಗಿಬಿಟ್ಟು ಕರಗ್ಬಿಡ್ತು, ನೊರೆ ಬಂದಿದೆ ಅಷ್ಟೇ, ಅದೇನು ಇದಲ್ಲ, ಅಂಟಲ್ಲ. ಈಗ ಬೆಂದಿರೋ ಅನ್ನನ ಹಾಕ್ಕೊಳ್ಳಿ, ನಾವು ಬೇಯಿಸಿಟ್ಟಿದ್ವಲ್ಲ ಅನ್ನನ, ಬಾಸುಮತಿ ಅನ್ನನ ಹಾಕ್ಕೊಳ್ಳಿ, ಆಯ್ತಲ್ಲ? ಈಗ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಲೋ ಫ್ಲೇಮಲ್ಲೇ ಇಡಿ, ಫ್ಲೇಮ್ ಹೈ ಮಾಡಲೇಬೇಡಿ. ಲೋ ಫ್ಲೇಮಲ್ಲೇ ಒಂದು ನಿಮಿಷದಲ್ಲೇ ಅದು ಸೇರ್ ಬಂದು ಎಲ್ಲ ಮಿಕ್ಸ್ ಆಗಿ ಒಂದು ಮೆದು ನೋಡಿ, ಎಷ್ಟು ಚೆನ್ನಾಗಿ ಬಂದ್ಬಿಡ್ತು, ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು, ಹೌದಾ? 1 ಟೀಸ್ಪೂನ್ ತುಪ್ಪ ಹಾಕಿ ಅದಕ್ಕೀಗ. ಮತ್ತು ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಹಾಕ್ಬೇಕಂತ ಹೇಳ್ತಾರಲ್ಲ, 1 ಪಿಂಚ್ ಉಪ್ಪು ಹಾಕಿದರೆ ಸಾಕು. ಇವಾಗ ಅದಕ್ಕೆ ಒಂದು ಮಿಕ್ಸ್ ಕೊಡಿ, ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ನೋಡಿ, ಫಸ್ಟ್ ಕ್ಲಾಸ್ ಬಂದ್ಬಿಡ್ತು, ಹೌದಾ? ಚೆನ್ನಾಗಿ ಮಿಕ್ಸ್ ಮಾಡಿದ್ರಲ್ಲ, ಎಷ್ಟು ಪರಿಮಳ ಉತ್ತಾಗ್ತಾಯಿದೆ, ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಗೊತ್ತಾ? ಲವಂಗದ್ದು, ಏಲಕ್ಕಿದು ಎಲ್ಲ ತುಪ್ಪದ್ದು ಸೇರಿ ತುಂಬ ಚೆನ್ನಾಗಿ ಬರ್ತಾಯಿದೆ ಬಾಸುಮತಿ ಅಕ್ಕಿಗೆ. ಈಗ ಉಳಿದಿರುವಂತಹ ಕಾರ್ಡಮಮ್ ಇದೆಯಲ್ಲ, ಇದು ಏಲಕ್ಕಿ ಪುಡಿ, ಅದನ್ನು ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ನಾವು ಆವಾಗಲೇ ಇದು ಮಾಡಿ ಫ್ರೈ ಮಾಡಿಟ್ಟಿದ್ವಲ್ಲ ಡ್ರೈ ಫ್ರೂಟ್ಸ್ ಎಲ್ಲ, ಅದನ್ನು ಪೂರ್ತಿ ಹಾಕ್ಕೊಳ್ಳಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಪಿಸ್ತಾ, ಈಗ ಅದಕ್ಕೆ ಚೆನ್ನಾಗೊಂದು ಮಿಕ್ಸ್ ಕೊಡಿ, ಆಯ್ತಲ್ಲ? ಚೆನ್ನಾಗಿ ಮಿಕ್ಸ್ ಕೊಡಿ. ಈ ಡ್ರೈ ಫ್ರೂಟ್ಸ್ನ ಲಾಸ್ಟಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಂಥರ ನಮಗೆ ಗಾರ್ನಿಶ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಡೆಕೋರೇಷನ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಈಗ ನೋಡಿ, ಯಮ್ಮಿ ಕೇಸರಿ ಬಾತ್ ರೆಡಿ ಆಯಿತು. ಅನ್ನದ್ದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇವತ್ತು ಅಕ್ಷಯ ತೃತೀಯ ಅಂತಂದ್ಬಿಟ್ಟು ಇದನ್ನು ಹಾಕ್ತಾ ಇದ್ದೀನಿ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಲೇಟ್.